ಇಂದಿನ ವಿಡಿಯೋದಲ್ಲಿ ನಾವು ಎಲರ್ಜಿ ಅಂದ್ರೆ ಏನು ಎಲರ್ಜಿಗೆ ಕಾರಣಗಳೇನು ಎಲರ್ಜಿಯನ್ನ ಯಾವ ರೀತಿಯಲ್ಲಿ ಗುಣ ಮಾಡ್ಕೊಳ್ಬಹುದು ಅದಕ್ಕೆ ಇರುವಂತಹ ಕೆಲವು ಎಫೆಕ್ಟಿವ್ ಮನೆಮದ್ದುಗಳು ಯಾವ್ಯಾವ ಪಥ್ಯಾ ಪಥ್ಯ ಏನೇನ್ ಮಾಡಬೇಕು ಮತ್ತೆ ಕೆಲವೊಬ್ಬರಿಗೆ ಯಾಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಎಲರ್ಜಿ ಕಡಿಮೆ ಆಗೋದಿಲ್ಲ ಅಂತವ್ರು ಏನ್ ಮಾಡಬೇಕು ಇದಿಷ್ಟರ ಬಗ್ಗೆ ಇವತ್ತು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಎಲರ್ಜಿ ಅಂದ್ರೆ ಏನು ಸುಲಭವಾಗಿ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಒಂದು ಉದಾಹರಣೆ ಜೊತೆಗೆ ಹೇಳ್ತೇನೆ ನಾನು ಪಾಕಿಸ್ತಾನದಿಂದ ಯಾರೋ ಒಬ್ಬ ಉಗ್ರಗಾಮಿ ಬರ್ತಾನೆ ಅಥವಾ ಒಂದು ಡ್ರೋನ್ ಬರುತ್ತೆ ಆ ತರ ಆದಾಗ ನಮ್ಮ ಸೈ ನಿರೋದನ್ನ ಹೊಡೆದು ಹಾಕ್ತಾರೆ ಅಥವಾ ಅವನನ್ನು ಹೊಡೆದು ಹಾಕ್ತಾರೆ ಅಲ್ಲಿಗೆ ಆ ವಿಷಯ ಮುಗೀತದೆ ಆದ್ರೆ ಯಾವುದೋ ಒಬ್ಬ ಉಗ್ರಗಾಮಿ ಬಂದ ಅಂತ ತಕ್ಷಣ ಅವನನ್ನು ಹೊಡೆಯೋದಲ್ಲದೆ ಪಾಕಿಸ್ತಾನದ ಮೇಲೆನೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅದೇ ರೀತಿ ಎಲರ್ಜಿ ಆಗೋದು ಏನೋ ಸ್ವಲ್ಪ ಧೂಳು ಬಂತು ನಮ್ಮ ದೇಹವನ್ನು ಆ ಧೂಳಿನಿಂದ ಅಥವಾ ತಂಪಿನಿಂದ ಫಾರಿನ್ ಆಬ್ಜೆಕ್ಟ್ಸಿಂದ ಕಾಪಾಡಲಿಕ್ಕೆ ಅಂತ ನಮಗೆ ಸೀನ್ ಬರೋದು ಅಥವಾ ತುರ್ಕೆ ಆಗೋದು ಕೆಮ್ಮು ಬರೋದು ಈ ಥರದ್ದೆಲ್ಲ ಆಗುತ್ತೆ ಅದು ನಮ್ಮ ಇಮ್ಯುನಿಟಿ ರೆಸ್ಪಾನ್ಸ್ ಅಂದರೆ ಇಮ್ಯುನಿಟಿ ಆ ರೀತಿ ರೆಸ್ಪಾಂಡ್ ಮಾಡಬೇಕಾಗತ್ತೆ ಉಗ್ರಗಾಮಿ ಬಂದರೆ ಹೊಡೆಯಬೇಕಾಗ್ತದೆ ಆದರೆ ಕೆಲವೊಬ್ಬರಿಗೆ ಏನಾಗತ್ತೆ ಅಂತಂದರೆ ಚಿಕ್ಕ ಪುಟ್ಟ ಕಾರಣಕ್ಕೂ ಏನು ದೊಡ್ಡ ವಿಷಯ ಅಲ್ಲ ಅಂದರೂ ಕೂಡ ಆಗ ಭಯಂಕರವಾಗಿ ಸೀನ್ ಬರೋದು ಜ್ವರ ಬಂದಂಗೆ ಅನಿಸೋದು ಮೂಗಲ್ಲಿ ನೀರು ಹಿಡಿಯೋದು ತಲೆ ಭಾರ ಆಗೋದು ಮೂಗ್ ಕಟ್ಕೊಳ್ಳೋದು ಕೆಮ್ಮು ಸ್ಟಾರ್ಟ್ ಆಗೋದು ಇದೆಲ್ಲದೂ ಆಗತ್ತೆ ಇದಕ್ಕೆ ನಾವು ಅಲರ್ಜಿ ಅಂತ ಕಲಿಯೋದು ಹಾಗಾದರೆ ಇದಕ್ಕೆ ಕಾರಣಗಳೇನು ಮೊದಲನೇದಾಗಿ ಆಮ ಅಸಾತ್ಮ್ಯ ವಿರುದ್ಧ ಆಹಾರ ಅಂದರೆ ಆಮ ಆಗುವಂಥ ಆಹಾರಗಳು ಅಥವಾ ನಮ್ಮ ದೇಹದಲ್ಲಿ ಆಮ ತಯಾರಾಗೋದು ಅಂದರೆ ನಮ್ಮ ಡೈಜೆಷನ್ ಪವರ್ ಸಾಕಾಗ್ದೇನೆ ನಾವು ತೆಗೆದುಕೊಂಡಿರುವ ಆಹಾರ ಸರಿಯಾಗಿ ಜೀರ್ಣ ಆಗದೇನೆ ಹಾಗೆ ಅದು ವಿಷ ಆಗುತ್ತೆ ಆಮ ಆಗತ್ತೆ ಅಂತಹ ಕಾರಣಗಳಿಂದಾಗಿ ದೇಹದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಾಗ್ತವೆ ಅದರಲ್ಲಿಯೂ ವಿಶೇಷವಾಗಿ ಇಮ್ಯುನಿಟಿಯ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅದು ಆಟೋ ಇಮ್ಯೂನ್ ಡಿಸೀಸ್ ಆಗ್ಬೋದು ಇಲ್ಲ ಎಲರ್ಜಿಕ್ ಪ್ರಾಬ್ಲಮ್ಸ್ ಉಂಟಾಗಬಹುದು ಅಸಾತ್ಮ್ಯ ಆಹಾರ ಅಸಾತ್ಮ್ಯ ಆಹಾರದ ಬಗ್ಗೆ ನಾನು ಇದರಲ್ಲಿ ಹೇಳಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೇನೆ ಅದರ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನು ನೋಡ್ಕೊಳ್ಬೋದು ವಿರುದ್ಧ ಆಹಾರ ಒಂದಕ್ಕೊಂದು ಇನ್ಕಾಂಪಿಟೇಬಲ್ ಆಗಿರುವಂಥ ಆಹಾರಗಳು ಅದು ನಾವು ಹಾಲಿನ ಜೊತೆಗೆ ಹುಳಿಯನ್ನು ಹುಳಿ ಇರುವಂಥದ್ದು ಅಥವಾ ಉಪ್ಪನ್ನು ಹಾಕ್ಕೊಂಡು ಸೇವನೆ ಮಾಡೋದಿರ್ಬೋದು ಅಥವಾ ಹಸುವೆ ಆಗದೇನೆ ಊಟ ಮಾಡೋದಿರ್ಬೋದು ಹೀಗೆ ಹದಿನೆಂಟು ರೀತಿಯ ವಿರುದ್ಧ ಅನ್ನ ಹೇಳ್ತಾರೆ ಆಯುರ್ವೇದದಲ್ಲಿ ಇವುಗಳ ಬಗ್ಗೆ ಮುಂದೊಂದಿನ ನಾನು ಡೀಟೇಲಾಗಿ ಹೇಳ್ತೇನೆ ಅದು ತುಂಬ ಇಂಪಾರ್ಟೆಂಟ್ ನಾವು ತಿಳ್ಕೊಂಡಿರಬೇಕಾಗತ್ತದನ್ನು ಸೊ ಈ ಥರದ ಆಹಾರದಿಂದಾಗಿ ಎಲರ್ಜಿ ಸಮಸ್ಯೆ ಉಂಟಾಗತ್ತೆ ಇನ್ನೊಂದು ಮುಖ್ಯ ಕಾರಣ ಅಂತಂದರೆ ನಾನು ಆಗಲೇ ಹೇಳದ ಹಾಗೆ ಅಗ್ನಿಮಾಂದ್ಯ ಅಂದರೆ ಡೈಜೆಷನ್ ಪವರ್ ಹಾಳಾಗೋದು ಯಾವಾಗ ಹಾಳಾಗತ್ತೆ ನಾವು ಜೀರ್ಣಕ್ರಿಯೆಗೆ ತುಂಬ ಹೆವಿ ಇರುವಂಥ ಆಹಾರವನ್ನು ಸೇವನೆ ಮಾಡಿದಾಗ ಹಾಳಾಗತ್ತೆ ನಾನು ಆ ಥರ ಏನು ಮಾಡಲ್ಲ ಅಂತ ನಮಗೆಲ್ಲರಿಗೂ ಅನಿಸ್ಬೋದು ಇಲ್ಲ ನಾವು ಮಾಡ್ತೇವೆ ಫ್ರೈಡ್ ಐಟಮ್ಸನ್ನು ಅತಿಯಾಗಿ ತಿಂತೇವೆ ಹಿಂದೆ ಹಬ್ಬಗಳಲ್ಲಿ ಮಾತ್ರ ಫ್ರೈಡ್ ಐಟಮ್ಸ್ ತಿಂತಿದ್ರು ಈಗ ಹಾಗಲ್ಲ ನಾವು ಟಿ ವಿ ನೋಡೋವಾಗ ಅಥವಾ ಮನೆಗೆ ಯಾರೋ ನೆಂಟರು ಬಂದರು ಅಂತ ಮತ್ತು ಮಧ್ಯಾಹ್ನ ಏನು ಸ್ಪೆಷಲ್ ಮಾಡಿದ್ವಿ ಮತ್ತು ರಾತ್ರಿ ಅದನ್ನು ತಗೊಳ್ತೀವಿ ಹೀಗೆ ಹಲವಾರು ರೀತಿಯಲ್ಲಿ ನಾವು ಕೂತ್ಕೊಂಡು ಯೋಚನೆ ಮಾಡಿದರೆ ಆಗ ಗೊತ್ತಾಗುತ್ತೆ ನಾವು ಎಷ್ಟರ ಮಟ್ಟಿಗೆ ಈ ಹೆವಿ ಫುಡ್ಡನ್ನು ನಾವು ಹೆಚ್ಚೆಚ್ಚಾಗಿ ಸೇವನೆ ಮಾಡ್ತೀವಿ ಅಂತ ನಾನು ಅದಕ್ಕೆ ನನ್ನ ಎಷ್ಟೋ ಪೇಶನ್ಸಿಗೆ ಹೇಳ್ತೇನೆ ನಾಲ್ಕೈದು ದಿನದ ನೀವು ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಏನೇನು ಸೇವನೆ ಮಾಡಿದ್ರಿ ಏನು ಮಾಡಿದ್ರಿ ಎಲ್ಲ ಬರ್ಕೊಂಡು ಬನ್ನಿ ಅಂತ ಆಗ ಅವರಿಗೆ ಅರ್ಥ ಆಗತ್ತೆ ಓಹೋ ನನಗೆ ಗೊತ್ತಿಲ್ಲ ನಾನು ಇಷ್ಟೆಲ್ಲ ತಪ್ಪುಗಳನ್ನು ಮಾಡ್ತಿದ್ದೇನೆ ಅಂತ ಹಾಗಾಗಿ ಇದರ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು ಇನ್ನು ಮೂರನೇದು ವಿಷ ಆಹಾರ ಇವತ್ತು ನಾವು ತಗೊಳ್ತಿರುವ ಫುಡ್ಡಲ್ಲೆಲ್ಲ ಟಾಕ್ಸಿನ್ಸ್ ತುಂಬಿಕೊಂಡಿದೆ ಆದರೆ ವಿಶೇಷವಾಗಿ ಕೆಮಿಕಲಿ ಟ್ರೀಟೆಡ್ ಇರುವಂಥ ಫುಡ್ ಇರುತ್ತಲ್ಲ ಬೇಕರಿ ಐಟಮ್ಸ್ ಸ್ಟ್ರೀಟ್ ಫುಡ್ ಕೋಲ್ಡ್ ಡ್ರಿಂಕ್ಸ್ ಇಂತಹ ಫುಡ್ ಐಟಮ್ಸಿಂದಾಗಿ ನಮ್ಮಲ್ಲಿ ವಿಷ ಹೆಚ್ಚಾಗಿ ಸಹಜವಾಗಿ ಅಲರ್ಜಿ ಸಮಸ್ಯೆ ಖಂಡಿತ ಜಾಸ್ತಿ ಆಗುತ್ತೆ ನನ್ನ ಎಷ್ಟೋ ಪೇಷಂಟ್ಸಿಗೆ ನಾವು ಅದನ್ನು ಬಿಡಿ ಅಂತ ಹೇಳಿದ್ದಕ್ಕೆ ಅದನ್ನು ಅಂತಹ ಆಹಾರವನ್ನು ಬಿಟ್ಟುಬಿಟ್ರೆ ಅಲ್ಲಿಗೆ ಎಷ್ಟೋ ಮಟ್ಟಿಗೆ ಈ ಸಮಸ್ಯೆ ಕಂಟ್ರೋಲಿಗೆ ಬಂದುಬಿಡುತ್ತೆ ಇನ್ನು ವಾಗ್ಭಟ ಮಹರ್ಷಿಗಳು ಈ ವಿಷಯದಲ್ಲಿ ಹೇಳುವಾಗ ಒಂದೆರಡು ಮೂರು ವಿಶೇಷ ವಿಷಯಗಳನ್ನು ಹೇಳ್ತಾರೆ ಅಲ್ಲಿ ಮೊದಲನೇದು ವೇಗಧಾರಣ ಅಂದರೆ ನಾನು ಪದೇ ಪದೇ ಹೇಳ್ತೇನೆ ಹಸಿವು ನಿದ್ದೆ ಬಾಯಾರಿಕೆ ಮಲ ಮೂತ್ರ ಈ ಥರದ ನ್ಯಾಚುರಲ್ ಅರ್ಜಸ್ಸನ್ನು ನಾವು ತಡೆಯೋದ್ರಿಂದ ಸಮಸ್ಯೆ ಆಗುತ್ತೆ ಈ ಥರ ತೊಂದರೆಗಳು ಬಾಡಿಯಲ್ಲಿ ಗೊತ್ತಿಲ್ಲದೆ ಒಂದು ರೀತಿಯ ನೆಗೆಟಿವ್ ಇನ್ಫಾರ್ಮೇಶನ್ ಸಿಕ್ಕದಾಗಾಗಿ ಅಥವಾ ನೆಗೆಟಿವ್ ರೆಸ್ಪಾನ್ಸ್ ಇಂದಾಗಿ ಈ ಥರ ತೊಂದರೆಗಳಾಗ್ತವೆ ಹಾಗಾಗಿ ನಾವು ಯಾವುದೇ ರೀತಿಯ ನ್ಯಾಚುರಲ್ ಅರ್ಜಸ್ಟ್ ನಾವು ತಡೆಯಬಾರ್ದು ಮತ್ತು ಅತ್ಯಂಬು ಪಾನ ಅಂತ ವಾಗ್ಭಟ ಮಹರ್ಷಿಗಳು ಹೇಳ್ತಾರೆ ಅತ್ತೆಂಬು ಪಾನ ಅಂದರೆ ಅತಿಯಾಗಿ ನೀರು ಕುಡಿಯೋದು ಅಂತ ಬಾಯಾರಿಕೆ ಆಗದೇ ಇರೋ ಸಮಯದಲ್ಲೂ ಅತಿಯಾಗಿ ಪದೇ ಪದೇ ನೀರು ಕುಡಿತಾ ಇರೋದ್ರಿಂದ ಈ ಸಮಸ್ಯೆ ಉಂಟಾಗುತ್ತೆ ಮತ್ತು ಶುಕ್ರಧಾತು ನಾಶ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಅತಿಯಾಗಿ ಶುಕ್ರಧಾತು ನಷ್ಟ ಆದರೆ ಅಲ್ಲಿ ಈ ಸಮಸ್ಯೆ ಉಂಟಾಗ್ಬೋದು ಅಂತ ಇನ್ನು ನಾವು ಮಾಡುವ ಹಲವಾರು ತಪ್ಪು ಕೆಲಸಗಳು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಬೆಳಗ್ಗೆ ತುಂಬ ಲೇಟಾಗಿ ಹೇಳೋದು ಅಂದರೆ ಕಫಕಾಲದಲ್ಲಿ ಏಳೋದು ಆಮೇಲೆ ಊಟವನ್ನು ಮಾಡಿ ಆದ ನಂತರವೂ ಹೊಟ್ಟೆ ತುಂಬಿಕೊಂಡಿರುವಾಗಲೂ ಇನ್ನೇನನ್ನು ಐಸ್ ಕ್ರೀಮ್ ತಿನ್ನೋದು ಅಥವಾ ಫ್ರೈಡ್ ಐಟಮ್ಸನ್ನು ತಿನ್ನೋದು ಈ ಥರ ತಪ್ಪುಗಳನ್ನು ಮಾಡೋದು ಊಟ ಆದ ತಕ್ಷಣ ನಿದ್ದೆ ಮಾಡೋದು ರಾತ್ರಿಯ ಊಟವನ್ನು ಲೇಟಾಗಿ ಮಾಡೋದು ಸಿಯನ್ನು ಹೆಚ್ಚೆಚ್ಚಾಗಿ ಬಳಕೆ ಮಾಡೋದು ರಾತ್ರಿ ಇಡೀ ಫ್ಯಾನನ್ನು ಯೂಸ್ ಮಾಡೋದು ಇಂತಹ ತಪ್ಪುಗಳಿಂದ ಕೂಡ ಎಲರ್ಜಿ ಸಮಸ್ಯೆ ಉಂಟಾಗುತ್ತೆ ಇನ್ನೊಂದು ಯೂಶುವಲಿ ನೆಗ್ಲೆಕ್ಟಾಗಿ ಸುಮ್ಮನೆ ಎಲರ್ಜಿಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಏನು ಮಾಡಿದ್ರು ಕಡಿಮೆ ಆಗ್ತಿಲ್ಲ ಅಂತಾದಾಗ ಕೊನೆಯಲ್ಲಿ ಯಾವಾಗಲೂ ಗೊತ್ತಾಗುವಂತಹ ಒಂದು ಕಾರಣ ಅಂತಂದರೆ ಕ್ರಿಮಿ ಹೊಟ್ಟೆಯಲ್ಲಿ ಕ್ರಿಮಿ ಆಗಿದ್ದರೆ ಅವುಗಳು ನಿಮ್ಮ ಗಮನಕ್ಕೆ ಬಂದಿರಲಿ ಬರದೇ ಇದ್ದಿರಲಿ ಅವುಗಳಿಂದಾಗಿ ಕ್ರಿಮಿಯ ಸಮಸ್ಯೆಯಿಂದಾಗಿ ಎಲರ್ಜಿ ಹೆಚ್ಚಾಗತ್ತೆ ಎಲರ್ಜಿ ಬರುತ್ತೆ ಹಾಗಾಗಿ ಕ್ರಿಮಿ ಇದು ಇದೆ ಅಂತ ಅನಿಸಿದರೆ ಅದರ ನಾಶವನ್ನು ಮೊದಲು ಮಾಡಿಕೊಳ್ಬೇಕು ಅದಿಲ್ಲದೆ ಈ ಎಲರ್ಜಿ ಸಮಸ್ಯೆಯನ್ನು ಗುಣ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಎಸ್ ಎಲರ್ಜಿಗೆ ಪರಿಹಾರ ಏನು ಹಾಗಾದರೆ ಮೊದಲನೇದಾಗಿ ಈಗ ಹೇಳಿದ ಎಲ್ಲ ಕಾರಣಗಳನ್ನು ಬಿಡಬೇಕು ಎರಡನೇದಾಗಿ ನಮ್ಮ ಇಮ್ಯುನಿಟಿಯನ್ನು ಹೆಚ್ಚು ಮಾಡಿಕೊಳ್ಬೇಕು ಈಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇಮ್ಯುನಿಟಿಯಿಂದಲೇ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀರಿ ಇಮ್ಯುನಿಟಿ ವ್ಯತಿರಿಕ್ತವಾಗಿ ಕೆಲಸ ಮಾಡೋದ್ರಿಂದ ಆಗುತ್ತೆ ಅಂತ ಹೇಳ್ತೀರಿ ಮತ್ತು ಇಮ್ಯುನಿಟಿನ ಹೆಚ್ಚು ಮಾಡ್ಕೊಳ್ಬೇಕು ಅಂದರೆ ಎಸ್ ಇಮ್ಯುನಿಟಿಗೆ ಬುದ್ಧಿ ಕಲಿಸಬೇಕು ನೋಡು ನಮ್ಮ ಪಕ್ಕದ ದೇಶದಿಂದ ಒಂದು ಕಾಗೆ ಹಾರ ಬಂದಿದೆ ಅದಕ್ಕಾಗಿ ಅಷ್ಟೊಂದು ಹೋರಾಡಬೇಕು ಅವ್ರ ಮೇಲೆ ದಾಳಿ ಮಾಡಬೇಕು ಅಂತ ಇಲ್ಲ ಅದನ್ನು ಅಲ್ಲಿಗೆ ಬಿಟ್ಟರೆ ಆಯಿತು ಅಂತ ಆ ಇಮ್ಯುನಿಟಿಗೆ ಬುದ್ಧಿ ಹೇಳಬೇಕು ಅದಕ್ಕೆ ಆಯುರ್ವೇದದಲ್ಲಿ ಹಲವಾರು ರೀತಿಯ ದ್ರವ್ಯಗಳಿವೆ ಅದು ಅರಿಶಿನ ಅಮೃತ ಬಳ್ಳಿಯೋ ಕಿರಾತಕಡ್ಡಿಯೋ ವಿಡಂಗವೋ ಹೀಗೆ ಹಲವಾರು ರೀತಿಯ ಇಂತಹ ದ್ರವ್ಯಗಳಿವೆ ಅವುಗಳಿಂದಾಗಿ ನಮ್ಮ ಇಮ್ಯುನಿಟಿ ಚುರುಕಾಗತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತೆ ಮತ್ತು ನಮ್ಮ ದಿನಚರಿ ಋತುಚರಿಯನ್ನು ಇಟ್ಕೊಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಆ ಯೋಗಾಸನ ಪ್ರಾಣಾಯಾಮ ಇಂಥವು ಇಟ್ಕೊಳ್ಳೋದು ಆಯಾ ಋತುವಿಗೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡೋದು ಇವುಗಳ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಬೇಕು ಅಂದರೆ ಆಯುರ್ವೇದ ತೋರಿದ ದಾರಿ ಈ ಪ್ಲೇ ಲಿಸ್ಟನ್ನು ಮೊದಲಿನಿಂದ ಕೊನೆಯವರೆಗೆ ನೋಡ್ಕೊಳ್ಬಹುದು ಇನ್ನು ಆಯುರ್ವೇದ ಮೆಡಿಸಿನ್ಸ್ ಆಯುರ್ವೇದದಲ್ಲಿ ಎಲರ್ಜಿಗೆ ತುಂಬ ಒಳ್ಳೆಯ ಮೆಡಿಸಿನ್ಸ್ ಇದೆ ಮ ಇಲ್ಲಿ ಆಯುರ್ವೇದ ಮೆಡಿಸಿನ್ಸಿನ ವಿಶೇಷತೆ ಏನು ಅಂತಂದರೆ ನೀವು ತಗೊ ರುವಾಗ ಮಾತ್ರ ಕಡಿಮೆ ಇರೋದು ಬಿಟ್ಟ ತಕ್ಷಣ ಸಮಸ್ಯೆ ಹೆಚ್ಚಾಗೋದು ಆಗೋದಿಲ್ಲ ಮತ್ತೆ ಇವು ಈ ಥರದ ಎಲರ್ಜಿಗೆ ಕಡಿಮೆ ಮಾಡಲಿಕ್ಕೆ ನಾವು ಕೊಡುವಂಥ ಮೆಡಿಸಿನ್ಸ್ ಇದೆಯಲ್ಲ ಅದರಲ್ಲಿ ವಿಶೇಷವಾಗಿ ಬಹುತೇಕ ಮೆಡಿಸಿನ್ಸ್ ಅಲ್ಲಿ ಸೈಡ್ ಎಫೆಕ್ಟ್ಸ್ ಅಂತ ಆಗೋದಿಲ್ಲ ಮತ್ತು ಅವುಗಳಿಂದಾಗಿ ನಮ್ಮ ದೇಹದಲ್ಲಿ ಸೈಡ್ ಅಡ್ವಾಂಟೇಜಸ್ ಈಗ ಉದಾಹರಣೆಗೆ ನೆಗಡಿಯ ಅಲರ್ಜಿ ಸಮಸ್ಯೆ ಇದೆ ಅಂತಂದರೆ ಅದು ಚರ್ಮಕ್ಕೂ ಕೂಡ ಅನುಕೂಲ ಮಾಡಿಕೊಡುತ್ತೆ ರಕ್ತ ಶುದ್ಧಿ ಕೂಡ ಆಗುತ್ತೆ ಹೀಗೆ ಹಲವಾರು ಅಡ್ಡ ಪ್ರಯೋಜನಗಳು ಕೂಡ ಇದರಿಂದ ಆಗ್ತವೆ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಯೋಗ ಗುರುಗಳ ಹತ್ರ ಹೋಗಿ ನೀವು ಕೆಲವು ಸಲಹೆಗಳನ್ನು ಪಡ್ಕೊಳ್ಬೋದು ಯಾವ ಆಸನವನ್ನು ಮಾಡಿದ್ರೆ ಒಳ್ಳೆಯದು ಯಾವ ಯಾವ ಪ್ರಾಣಾಯಾಮದಿಂದ ಹೆಲ್ಪ್ ಆಗುತ್ತೆ ಉದಾಹರಣೆಗೆ ಭ್ರಮರ ಮುದ್ರೆ ಅಂತ ಒಂದು ಮುದ್ರೆ ಹೇಳ್ತಾರೆ ಎದರ್ಜಿಗೆ ತುಂಬ ಎಕ್ಸಲೆಂಟಾಗಿ ಕೆಲಸ ಮಾಡುತ್ತೆ ಅಂಥವುಗಳ ಬಗ್ಗೆ ನಾವು ತಿಳ್ಕೊಳ್ಬೋದು ಇವುಗಳನ್ನೆಲ್ಲ ಫಾಲೋ ಮಾಡಿದರೆ ಖಂಡಿತ ಈ ಸಮಸ್ಯೆಯನ್ನು ಹೋಗ್ಲಾಡ್ಸ್ಕೊಳ್ಬೋದು ಇಷ್ಟಾಗಿಯೂ ಆಗಲಿಲ್ಲ ಅಂದರೆ ಖಂಡಿತ ಕೊನೆಯಲ್ಲಿ ಅಷ್ಟು ಅದು ಸ್ಟ್ರಾಂಗ್ ಇದ್ದರೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಪಂಚಕರ್ಮ ಚಿಕಿತ್ಸೆಯಿಂದ ಈ ಸಮಸ್ಯೆಯನ್ನು ಪೂರ್ತಿಯಾಗಿ ಹೋಗ್ಲಾಡಿಸಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಆದರೆ ನೀವು ಈ ಥರ ಪಂಚಕರ್ಮ ಚಿಕಿತ್ಸೆಗಳನ್ನು ತಗೊಂಡು ಅಥವಾ ಔಷಧಗಳನ್ನು ತಗೊಂಡು ಗುಣ ಮಾಡಿಕೊಂಡ್ರೂ ಕೂಡ ಮತ್ತೆ ನೀವು ಈ ಕಾಸಸ್ಸನ್ನು ಬಿಡದೆ ಹೋದರೆ ಮತ್ತೆ ಈ ಥರ ತಪ್ಪುಗಳನ್ನು ಮಾಡ್ತಾ ಹೋದರೆ ಖಂಡಿತ ಮತ್ತು ಸಮಸ್ಯೆ ಬರುವ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ ಬಹಳಷ್ಟು ಜನರಿಗೆ ಅನುಕೂಲ ಆಗಿರುವಂಥ ಕೆಲವು ಮನೆಮದ್ದುಗಳ ಬಗ್ಗೆ ಕೂಡ ಈಗ ಹೇಳ್ತೇನೆ ಮೊದಲನೇದಾಗಿ ಮಂಡಕ್ಕಿ ಮಂಡಕ್ಕಿಯನ್ನು ಒಂದು ಮುಷ್ಟಿಯಾಗುವಷ್ಟು ಮಂಡಕ್ಕಿಯನ್ನು ತೆಗೆದುಕೊಂಡು ಅದನ್ನು ಹಾಗೇ ತಿನ್ನೋದು ದಿನಕ್ಕೊಂದ್ಸಾರಿ ಪ್ರಿಫರೇಬಲಿ ಸಂಜೆ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಆ ಟೈಮಲ್ಲಿ ಅಂದರೆ ಹೊಟ್ಟೆ ಖಾಲಿ ಇರುವಾಗ ಈ ಮಂಡಕ್ಕಿಯನ್ನು ತೆಗೆದುಕೊಂಡ್ರೆ ಒಂದಿಷ್ಟು ದಿನಗಳ ನಂತರ ನಿಮಗೆ ಅಲರ್ಜಿ ತುಂಬ ಕಡಿಮೆ ಆಗುತ್ತೆ ವಿಶೇಷವಾಗಿ ಇಲ್ಲಿ ನಾನು ಹೇಳ್ತಿರೋದು ಈ ನೆಗಡಿ ಆಗುತ್ತಲ್ಲ ಪದೇ ಪದೇ ನೆಗಡಿಯಾಗಿ ಮೂಗಲು ನೀರು ಸೋರೋದು ಈ ಥರ ಆಗುವವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಇನ್ನು ಎರಡನೇದು ಒಂದೆರಡು ವಿಳ್ಳದಲ್ಲೇ ತೆಗೆದುಕೊಂಡು ಅದನ್ನು ಜಜ್ಜಿ ರಸ ತೆಗಿಬೇಕು ಸುಮಾರು ಒಂದು ಚಮಚ ರಸಕ್ಕೆ ಒಂದು ಚಮಚ ಜೇನುತುಪ್ಪ ಹಾಕಿ ದಿನಕ್ಕೆ ಒಂದು ಸಾರಿ ಸೇವನೆ ಮಾಡಬೇಕು ಖಾಲಿ ಹೊಟ್ಟಲು ತೆಗೆದುಕೊಂಡ್ರೆ ಒಳ್ಳೆಯದು ಕೆಲವೊಬ್ಬರಿಗೆ ಇದ್ರ ಜೊತೆಗೆ ಅಸ್ತಮಾ ಥರ ಸಮಸ್ಯೆ ಇದ್ದರೆ ಇದಕ್ಕೊಂದೆರಡು ಚಿಟಿಕೆ ಹಿಪ್ಪಲಿ ಪುಡಿಯನ್ನು ಹಾಕ್ಕೊಳ್ಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಅನುಕೂಲ ಆಗುತ್ತೆ ಮತ್ತು ತುಂಬ ನನಗೆ ಶೀತ ಆಗತ್ತೆ ಸ್ವಲ್ಪ ಎಷ್ಟಾದರೂ ಉಷ್ಣ ಆದರೆ ಒಳ್ಳೆಯದಿತ್ತು ಸಿಕ್ಕಾಪಟ್ಟೆ ಶೀತ ಆಗಿಯೇ ಸಮಸ್ಯೆ ಆಗುತ್ತೆ ಅನ್ನುವಂಥವರು ನುಗ್ಗೆ ಸೊಪ್ಪನ್ನು ತಗೊಂಡು ಬಂದು ಅದು ಅದರ ರಸ ತೆಗೆದು ಒಂದೆರಡು ಚಮಚ ಅದರ ರಸಕ್ಕೆ ಅಂದರೆ ಒಂದು ಟೆನ್ ಎಮ್ ಎಲ್ ರಸಕ್ಕೆ ಒಂದೆರಡು ಬೆಳ್ಳುಳ್ಳಿ ಎರಡು ಹೆಸಲು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು ಅದಕ್ಕೆ ಅರ್ಧ ಚಮಚ ಅಥವಾ ಒಂದು ಚಮಚ ಜೇನುತುಪ್ಪ ಹಾಕಿ ದಿನಕ್ಕೆ ಒಂದು ಸಾರಿ ಖಾಲಿ ಹೊಟ್ಟೆಲ್ಲಾದರೆ ಒಳ್ಳೆಯದು ಅದನ್ನು ಸೇವನೆ ಮಾಡ್ತಾ ಹೋದರೆ ಆಗ ಆ ತಂಪು ಏನು ದೇಹದಲ್ಲಿ ಸಿಕ್ಕಾಪಟ್ಟೆ ಇದ್ದು ತೊಂದರೆ ಕೊಡುತ್ತಲ್ಲ ಅದು ಕಡಿಮೆ ಆಗಿ ಸಮಸ್ಯೆ ಕಡಿಮೆ ಆಗುತ್ತೆ ನಾವು ಕೆಲವು ಪಥ್ಯ ಪಥ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಅವು ಕೂಡ ತುಂಬ ಇಂಪಾರ್ಟೆಂಟ್ ಆಯುರ್ವೇದದಲ್ಲಿ ಲಘು ಭೋಜನ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಡೈಜೆಷನ್ಗೆ ಈಸಿ ಆಗಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು ಜೊತೆಗೆ ಊಟದ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಇರಬೇಕು ಅಂದರೆ ಒಂದು ಹೊಟ್ಟೆಯ ಮುಕ್ಕಾಲು ಭಾಗ ಮಾತ್ರ ಊಟ ಮಾಡಬೇಕು ಅಂತ ಮತ್ತು ಕೆಲವು ಹುಳಿ ಇರುವಂಥ ಆಹಾರವನ್ನು ಸೇವನೆ ಮಾಡಬೇಕು ಕೆಲವೊಬ್ಬರಿಗೆ ಕೆಲವೊಂದು ಈಗ ಉದಾಹರಣೆಗೆ ಮೂಸಂಬಿ ಹಣ್ಣು ಅಥವಾ ಕಿತ್ಲೆ ಹಣ್ಣು ನನಗೆ ನೆಗಡಿ ಆಗುತ್ತೆ ಅನ್ನುವಂಥವರಿಗೆ ಬೇಡ ಆದರೆ ಹುಳಿ ಗುಣ ಇರುವಂಥದ್ದು ಅದು ನೆಲ್ಲಿಕಾಯಿಯೋ ದಾಳಿಂಬೆಯೋ ನಿಂಬೆಹಣ್ಣು ಹುಣಸೆಹಣ್ಣು ಇಂತಹ ಹುಳಿ ಇರುವಂಥ ಪದಾರ್ಥವನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಅನುಕೂಲ ಆಗುತ್ತೆ ಜಿಡ್ಡಿನ ಅಂಶ ಇರುವಂಥ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ತುಪ್ಪವನ್ನು ಅಥವಾ ಎಣ್ಣೆಯನ್ನು ಸೇವನೆ ಮಾಡಬೇಕು ಅಥವಾ ಅಡುಗೆಯಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಯೂಸ್ ಮಾಡ್ಬೋದು ಈ ರೀತಿ ಸ್ವಲ್ಪ ಮಟ್ಟಿಗೆ ಜಿಡ್ಡಿನ ಅಂಶ ಇರುವಂಥ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಉಷ್ಣಗುಣ ಇರುವಂಥ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಅದಕ್ಕೆ ಕಾರಣ ಏನು ಅಂತಂದರೆ ಅಲರ್ಜಿಯಲ್ಲಿ ಅಗ್ನಿಮಾಂದ್ಯವೇ ಮೂಲ ಕಾರಣ ಆಗಿರೋದ್ರಿಂದ ಉಷ್ಣಗುಣ ಇರುವಂಥ ಆಹಾರವನ್ನು ಸೇವನೆ ಮಾಡಿದಾಗ ಅಗ್ನಿ ಹೆಚ್ಚಾಗೋದರಿಂದ ಈ ಸಮಸ್ಯೆ ಕಂಟ್ರೋಲ್ ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕೆ ಹಾಗಾಗಿ ಮೊದಲನೇದಾಗಿ ಬಿಸಿ ಮಾಡಿರುವಂಥ ಆಹಾರವನ್ನು ಬಿಸಿ ಬಿಸಿಯಾಗೇ ಸೇವನೆ ಮಾಡೋದು ಜೊತೆಗೆ ಉಷ್ಣಗುಣ ಇರುವಂಥ ಆಹಾರವನ್ನು ಸ್ವಲ್ಪ ಹೆಚ್ಚಾಗಿ ಸೇವನೆ ಮಾಡೋದು ಅಂದರೆ ಸಾಂಬಾರ ಪದಾರ್ಥಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದು ಜೇನುತುಪ್ಪವನ್ನು ಹೆಚ್ಚಾಗಿ ಸೇವನೆ ಮಾಡಬಹುದು ಮಾಡೋದು ಇಂತಹ ಆಹಾರಗಳನ್ನು ನಾವು ಪಥ್ಯ ಅಂತ ಕರಿತೇವೆ ಇನ್ನು ಅಪಥ್ಯ ಆಗಿರುವಂಥದ್ದು ಏನೇನು ಮ ಆಗಲೇ ಹೇಳಿದ ಹಾಗೆ ಹೆವಿ ಫುಡ್ ಜೀರ್ಣಕ್ಕೆ ಹೆವಿ ಆಗುವಂಥ ಆಗಿರುವಂಥದ್ದು ಮತ್ತು ತುಂಬ ಕೋಲ್ಡ್ ಇರುವಂಥದ್ದು ತುಂಬ ಬಿಸಿ ಇರುವಂಥದ್ದು ಅತಿಯಾಗಿ ಬಿಸಿ 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 ನೀರನ್ನು ಸೇವನೆ ಮಾಡೋದು ಅಥವಾ ಪದೇ ಪದೇ ಐಸ್ ಕ್ರೀಮ್ ಅಂಥದ್ದನ್ನು ಅಥವಾ ಇಟ್ಟಿರುವಂಥ ಆಹಾರವನ್ನು ಸೇವನೆ ಮಾಡೋದನ್ನು ಬಿಡಬೇಕು ತುಂಬ ಮಾಡಿ ತಯಾರು ಮಾಡಿ ತುಂಬ ದಿನಗಳು ಕಳೆದಿರುವಂಥ ಅಥವಾ ತುಂಬ ಹೊತ್ತು ಆಗಿರುವಂಥ ಅಂದರೆ ಇವತ್ತು ದೋಸೆಯನ್ನು ತಯಾರು ಮಾಡಿ ನಾಳೆ ಸಂಜೆ ತೆಗೆದುಕೊಳ್ಳೋದು ಈ ರೀತಿ ತಪ್ಪನ್ನು ಮಾಡಬಾರ್ದು ಫರ್ಮೆಂಟೆಡ್ ಐಟಮ್ಸನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಬೇಕು ಹಗಲು ನಿದ್ದೆಯನ್ನು ಮಾಡಬಾರ್ದು ಒಂದು ವೇಳೆ ಮಾಡೋದೇ ಆದರೆ ಊಟಕ್ಕಿಂತ ಮೊದಲು ಮಾಡಬೇಕು ಊಟ ಆದ ನಂತರ ಹೊಟ್ಟೆ ತುಂಬಿಕೊಂಡಿರುವಾಗ ಹಗಲು ನಿದ್ದೆಯನ್ನು ಮಾಡಬಾರ್ದು ರಾತ್ರಿಯ ಊಟವನ್ನು ಲೇಟಾಗಿ ಮಾಡಿದ್ರೆ ಸಮಸ್ಯೆ ಆಗುತ್ತೆ ರಾತ್ರಿಯ ಊಟವನ್ನು ಎಷ್ಟಾಗತ್ತೋ ಅಷ್ಟು ಬೇಗ ಕನಿಷ್ಠ ಒಂದು ಎರಡು ತಾಸು ಮೊದಲು ರಾತ್ರಿಯ ಊಟವನ್ನು ಮುಗಿಸ್ಕೊಳ್ಬೇಕು ಈ ರೀತಿ ಅಪಥ್ಯವನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಇನ್ನು ಎಲರ್ಜಿ ಅಂತ ವಿಷಯ ಬಂದಾಗ ಅದರಲ್ಲಿ ಅದನ್ನು ಗುಣ ಮಾಡೋದರಲ್ಲಿ ಕಿಂಗ್ ಅಂತ ಹೇಳೋದಾದರೆ ಅಥವಾ ಎಲರ್ಜಿಗೆ ಡ್ರಗ್ ಆಫ್ ಚಾಯ್ಸ್ ಅಂತ ನೀವು ಹೇಳೋದಿದ್ರೆ ಅದು ಅರಿಶಿನ ನಾನು ಆಲ್ರೆಡಿ ಹರಿದ್ರಾಖಂಡದ ಬಗ್ಗೆ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೇನೆ ಅದು ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಅಂತ ಹಾಗಾಗಿ ಅರಿಶಿನವನ್ನು ನಿತ್ಯ ಸೇವನೆ ಮಾಡಬೇಕು ಕೆಲವೊಬ್ಬರಿಗೆ ಅರಿಶು ತಗೊಂಡ್ರೆ ಉಷ್ಣ ಆಗುತ್ತೆ ಅನ್ನುವಂಥವರು ಒಂದು ಚಮಚ ಅರಿಶಿಣಕ್ಕೆ ಒಂದು ಚಮಚ ತುಪ್ಪ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಹಾಲಿಗೆ ಒಂದು ಲೋಟ ಹಾಲಿಗೆ ಹಾಕಿ ಆ ಲೋಟಕ್ಕೆ ಆ ಹಾಲನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಆಮೇಲೆ ಈ ಮಿಶ್ರಣವನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ ಬಿಸಿ ಬಿಸಿ ಮಾಡಿಕೊಂಡು ಆ ಬಿಸಿ ಬಿಸಿ ಅರಿಶಿನದ ಹಾಲನ್ನು ಸೇವನೆ ಮಾಡಬಹುದು ಆವಾಗ ಅರಿಶಿಣದಿಂದ ಉಷ್ಣ ಆಗೋದಿಲ್ಲ ಇನ್ನು ಉಳಿದವರು ಅರಿಶಿಣಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ದಿನಕ್ಕೊಂದು ಸಲ ಖಾಲಿ ಹೊಟ್ಟೆಯಲ್ಲಿ ಹಾಗೆ ಸೇವನೆ ಮಾಡಿದರೆ ತುಂಬ ಹೆಲ್ಪ್ ಹೆಲ್ಪ್ ಆಗುತ್ತೆ ಸಾಂಬಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಕಷಾಯಗಳನ್ನು ಮಾಡಿಕೊಳ್ಳೋದು ಕೊತ್ತಂಬರಿ ಜೀರಿಗೆ ಶುಂಠಿ ಕಾಳುಮೆಣಸು ಲವಂಗ ದಾಲ್ಚಿನ್ನಿ ಇಂಥವುಗಳನ್ನು ಹೆಚ್ಚೆಚ್ಚು ಹಾಕಿ ಕಷಾಯಗಳನ್ನು ಮಾಡಿಕೊಳ್ಳೋದು ಅಪರೂಪಕ್ಕೊಮ್ಮೆ ಏಲಕ್ಕಿಯನ್ನು ಸೇವನೆ ಮಾಡೋದು ಅಪರೂಪಕ್ಕೊಮ್ಮೆ ಅಂದರೆ ಊಟ ಆದ ನಂತರ ಒಂದು ನಾಲ್ಕು ಏಲಕ್ಕಿಯನ್ನು ಬಾಯಲ್ಲಿ ಹಾಕ್ಕೊಂಡು ಜಗಿಯೋದು ಈ ಥರ ಅದನ್ನು ನಾವು ಮಾಡಬಹುದು ಮತ್ತು ವಾರಕ್ಕೊಮ್ಮೆ ಆದರೂ ಕಹಿ ಪದಾರ್ಥವನ್ನು ಅಂದರೆ ಕಹಿ ತೆಗೆದುಕೊಳ್ಳೋದು ಅಂತ ಹೇಳ್ತೇವಲ್ಲ ಕ್ರಿಮಿಗೂ ಒಳ್ಳೆಯದು ಎಲರ್ಜಿಗೂ ಒಳ್ಳೆಯದು ಕಹಿ ಬೇವಿನ ಕಷಾಯ ಅಥವಾ ಹಾಗಲಕಾಯಿಯ ಜ್ಯೂಸನ್ನು ಕುಡಿಯೋದು ಕಡ್ಡಿಯ ಕಷಾಯವನ್ನು ತೆಗೆದುಕೊಳ್ಳೋದು ಈ ರೀತಿ ಕಹಿಯನ್ನು ವಾರಕ್ಕೆ ಒಂದಿನ ಆದರೂ ಮನೆಯವರೆಲ್ಲರೂ ಸೇವನೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಈ ಥರ ಸಮಸ್ಯೆಗಳು ಕಂಟ್ರೋಲ್ ಇರ್ತವೆ ಮತ್ತು ನಾನು ಎಷ್ಟೋ ಪೇಷಂಟ್ಸಲ್ಲಿ ನೋಡಿದ್ದೇನೆ ಸೂರ್ಯ ನಮಸ್ಕಾರ ಮತ್ತು ಪ್ರಾಣಾಯಾಮವನ್ನು ಯಾರು ನಿ ನಿತ್ಯ ಫಾಲೋ ಮಾಡ್ತಾರೋ ಪ್ರಾಣಾಯಾಮ ಅಂದರೆ ಯಾವುದೋ ಒಂದು ಅಂತಲ್ಲ ಹಲವಾರು ರೀತಿ ಪ್ರಾಣಾಯಾಮಗಳಿರ್ತವೆ ಅಂಥ ಪ್ರಾಣಾಯಾಮಗಳನ್ನು ನಿತ್ಯ ಫಾಲೋ ಮಾಡೋರಿಗೆ ವಿಶೇಷವಾಗಿ ಎಲರ್ಜಿಗೆ ಮೆಡಿಸಿನ್ನೇ ಬೇಕಾಗೋದಿಲ್ಲ ನನ್ನ ಹತ್ರ ಬರುವ ನಾನು ಹೇಳ್ತೇನೆ ನಿಮಗೆ ಆರು ತಿಂಗಳ ಔಷಧ ಮಾಡಬೇಕು ಅಂತಾದರೆ ನೀವು ಪ್ರಾಣಾಯಾಮ ಇದು ಯಾವುದೂ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ನಿಮಗೆ ಮಾಡೋದು ಬೇಷ್ಟೆಲ್ಲ ದಿನ ಔಷಧ ಬೇಕಾಗಿ ಬೇ ಬೇಡ ಆದಷ್ಟು ಬೇಗ ಔಷಧಗಳನ್ನು ಬಿಡಬೇಕು ಅಂತಾದರೆ ನಿತ್ಯ ಪ್ರಾಣಾಯಾಮ ಮಾಡಿ ಅಂತ ಮತ್ತೆ ಏನಾಗುತ್ತೆ ನಾವು ಔಷಧ ಕೊಟ್ಟು ಗುಣ ಆದರೂ ಕೂಡ ಯಾವುದೋ ಕಾರಣಗಳಿಂದಾಗಿ ಮತ್ತೊಂದು ವರ್ಷ ಬಿಟ್ಟೋ ಎರಡು ವರ್ಷ ಬಿಟ್ಟೋ ಮತ್ತೆ ಈ ಸಮಸ್ಯೆ ಬರಬಾರ್ದು ಅಂತಿಲ್ಲ ಆ ಥರ ಬರಬಾರ್ದು ಅಂತಾದರೆ ನಿತ್ಯ ಒಂದು ಹದಿನೈದು ನಿಮಿಷದ ಪ್ರಾಣಾಯಾಮವನ್ನು ನಾ ಮಾಡೋದನ್ನು ನಾವು ರೂಢಿ ಮಾಡಿಕೊಳ್ಳೇಬೇಕು ತುಂಬ ಹೆಲ್ಪ್ ಆಗುತ್ತೆ ಇನ್ನು ಕೊನೆಯದಾಗಿ ನಾ ಎಲ್ಲ ಮಾಡಿದ್ರೂ ಕೂಡ ನನಗೆ ಸಮಸ್ಯೆ ಪರಿಹಾರ ಆಗಿಲ್ಲ ಎಷ್ಟು ಜನ ಡಾಕ್ಟರ್ಸ್ರ ಹೋಗಿ ಔಷಧಿ ತೊಗೊಂಡ್ರು ಕೂಡ ಗುಣ ಆಗಿಲ್ಲ ಅಂತಾದರೆ ಏನು ಮಾಡಬೇಕು ಅದು ಯಾಕೆ ಆಗತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ನಮ್ಮ ಬಾಡಿ ನೇಚರ್ ಅಂದರೆ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಈ ಥರದವರಿಗೆ ಸಮಸ್ಯೆ ಇದ್ದರೆ ನಾವು ಆ ಮೆಸೇಜನ್ನು ಹೊತ್ಕೊಂಡೇ ಬಂದಿರ್ತೇವೆ ಹಾಗಾಗಿ ಸುಲಭವಾಗಿ ನಮ್ಮ ದೇಹದಲ್ಲಿ ಆ ಥರ ನಮ್ಮ ದೇಹ ಆ ಥರ ರೆಸ್ಪಾಂಡ್ ಮಾಡುತ್ತೆ ಅಂದರೆ ನಮ್ಮ ಸೈನ್ಯಕ್ಕೆ ಸೇರಿಸಿಕೊಳ್ಳುವಾಗ ಸೈನಿಕರಿಗೆ ಆ ಥರ ಟ್ರೈನಿಂಗೇ ಆಗಿದೆ ಅಂತ ಅರ್ಥ ಸೊ ಆ ಥರ ಟ್ರೈನ್ ಆದವರನ್ನು ಹೇಗೆ ಸರಿ ಮಾಡೋದು ಕಷ್ಟ ಅಲ್ವಾ ಆದರೆ ಕಷ್ಟ ಹೌದು ಅಸಾಧ್ಯ ಅಲ್ಲ ಹಾಗಾಗಿ ನಾವು ನಮ್ಮ ದೇಹದಲ್ಲಿ ವಿಷವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕೆ ತುಂಬ ತುಂಬ ಕಷ್ಟದ ಹಾದಿ ಇರುತ್ತೆ ಅದರ ತುಂಬ ಕಷ್ಟಪಟ್ಟು ಈ ಸಮಸ್ಯೆಯನ್ನು ನಿವಾರಿಸ್ಕೊಳ್ಬೇಕಾಗತ್ತೆ ಪಂಚಕ್ರಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು ತುಂಬ ರೆಗ್ಯುಲರ್ ಆಗಿ ಮೆಡಿಸಿನ್ಸನ್ನು ತೆಗೆದುಕೊಳ್ಬೇಕು ಮತ್ತು ನಿತ್ಯ ಒಂದು ದಿನವೂ ತಪ್ಪದೇನೆ ಆ ನಾನು ಆಗ ಹೇಳಿದ ಆಸನ ಪ್ರಾಣಾಯಾಮ ಇಂಥವುಗಳನ್ನೆಲ್ಲ ಮಾಡಿಕೊಳ್ಬೇಕು ಮತ್ತು ಡಾಕ್ಟರ್ ಹೇಳಿದ ಹಾಗೆಯೇ ನೀವು ಪಥ್ಯಪಾಲನೆ ಮಾಡಬೇಕು ಹಾಗಾಗಿ ನೀವು ಪದೇ ಪದೇ ಒಂದು ಎರಡು ಮೂರು ಬಾರಿ ನೀವು ಡಾಕ್ಟ್ರ್ ಹತ್ರ ಹೋಗಿ ಯೋಗ ಗುರುಗಳ ಹತ್ರ ಹೋಗಿ ನೀವು ಕೂತ್ಕೊಂಡು ನಾನು ಎಲ್ಲೆಲ್ಲಿ ಸೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ತಪ್ಪು ಮಾಡಿದ್ದೇನೆ ಅಂತ ನೋಡ್ಕೊಳ್ಬೇಕು ಯಾಕೆಂದರೆ ಆ ನಮ್ಮ ಬೀಜದಲ್ಲೇ ದೋಷ ಇದ್ದಾಗ ಸಹಜವಾಗಿ ಇಡೀ ದೇಹದಲ್ಲಿ ದೋಷ ಇರುತ್ತೆ ಸೊ ಅದನ್ನು ಸರಿ ಮಾಡಿಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಷ್ಟು ಕಷ್ಟಪಡಲಿಕ್ಕೆ ತಯಾರಿದ್ದರೆ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಥ ಸಮಸ್ಯೆಯ ವಿರುದ್ಧ ಹೇಗೆ ಹೋರಾಡಬೇಕು ಅನ್ನೋದನ್ನು ತಿಳ್ಕೊಳ್ಳುವ ಸಿಗೋಣ ಧನ್ಯವಾದ